गुड मॉर्निंग स्टूडेंट्स। सो लास्ट क्लास अल्ली बिजनेस स्टडीज टू फर्स्ट चैप्टर कंप्लीट आयतु, दैट इज नेचर एंड पर्पस ऑफ बिजनेस। सो इवत्तु सेकंड चैप्टर ना स्टार्ट मडना, दैट इज फॉर्म्स ऑफ बिजनेस ऑर्गेनाइजेशन। एंड नमगे बंदिरतक्कंत लेटेस्ट इनफॉर्मेशन प्रकार निमगे मूर चाप्टर्स डिलीट आगिदे, दैट मीन्स कोविड 19 इरोद्रिंद सिलेबस अल्ली रिड्यूस माडिदरे, एल्ला सब्जेक्टिन सिलेबस 30% रिड्यूस आगिदे। अदे रीति बिजनेस स्टडीस अल्ली तेगेदिरतक्कंत चाप्टर्स यावदु यावदु अंद्रे 6th चाप्टर, 8th चाप्टर मत्ते 9th चाप्टर। 6th चाप्टर यावदु, सोशियल रेस्पॉन्सिबिलिटीस आफ् बिजनेस एंड बिजनेस एथिक्स अन्नो चाप्टर इतला, दट हाज बीन डिलीटेड। एंड 8th चाप्टर सोर्सेस आफ् बिजनेस फाइनेंस एंड 9th चाप्टर स्मॉल बिजनेस। सो ई मूरु चाप्टरु ई वर्षद सिलेबस गे मात्र अकाडेमिक इयर गे डिलीट आगिरतक्कंतद्दु, ಗೊತ್ತಾಯ್ತಲ್ಲ। ಸೊ ಆ 3 ಚಾಪ್ಟರ್ಸ್ ಬಿಟ್ಟು ಇನ್ನು ಉಳಿದಂಥ ಎಲ್ಲ ಚಾಪ್ಟರ್ಸು ನಿಮಗೆ ಆ್ಯಸ್ ಇಟ್ ಈಸ್ ಇರುತ್ತೆ। ಸೊ ಇವತ್ತು ಸೆಕೆಂಡ್ ಚಾಪ್ಟರು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡೋಣ। ಸೊ ಫಸ್ಟ್ ಒಂದು ಸ್ವಲ್ಪ ಇಂಟ್ರಡಕ್ಷನ್ ತಗೊಳ್ಳೋಣ। ಇಫ್ ಎನಿ ಒನ್ ಈಸ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್ ಆರ್ ಇಂಟ್ರೆಸ್ಟೆಡ್ ಇನ್ ಎಕ್ಸ್ಪ್ಯಾಂಡಿಂಗ್ ಅನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್, ಅನ್ ಇಂಪಾರ್ಟೆಂಟ್ ಡಿಸಿಷನ್ ರಿಲೇಟ್ಸ್ ಟು ದಿ ಚಾಯ್ಸ್ ಆಫ್ ಫಾರ್ಮ್ ಆಫ್ ಆರ್ಗನೈಸೇಷನ್। ದಟ್ ಮೀನ್ಸ್, ಸೊ ಯಾರಾಯಿತು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂದ್ರೆ, ನ್ಯೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಥಿಂಕ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ನು ತೊಗೊಬೇಕಾಗತ್ತೆ, ದಟ್ ರಿಲೇಟ್ಸ್ ಟು ದಿ ಚಾಯ್ಸ್ ಆಫ್ ಫಾರ್ಮ್ ಆಫ್ ಆರ್ಗನೈಸೇಷನ್। ಸೊ ಚಾಯ್ಸ್ ಆಫ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಂದರೆ, ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಫಾರ್ಮ್ ಆಫ್ ಆರ್ಗನೈಸೇಷನ್ನ ನಾನು ಸೆಲೆಕ್ಟ್ ಮಾಡಬೇಕು, ಅಥವಾ ನಾನು ಆಲ್ರೆಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನನಗೆ ಯಾವ್ದಾದ್ರು ಆಪ್ಷನ್ಸ್ ಇದೆಯಾ ಅಂತಂದರೆ ಅಲ್ಲಿ ನಮಗೆ ಡಿಸಿಷನ್ ತೊಗೊಬೇಕಿರೋದು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್। ನಂಬರ್ ಆಫ್ ಫಾರ್ಮ್ಸ್ ಇದೆ, ನೀನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಯು ಹ್ಯಾವ್ ಮೋರ್ ಆಪ್ಷನ್ಸ್, ಆ್ಯಂಡ್ ಇರೋ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ನಿಮಗೆ ಆಪ್ಷನ್ಸ್ ಇದೆ। ದ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ಮ್ ಈಸ್ ಸೆಲೆಕ್ಟೆಡ್ ಬೈ ಅನಲೈಸಿಂಗ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಈಚ್ ಫಾರ್ಮ್ ಆಫ್ ಆರ್ಗನೈಸೇಷನ್। ಸೊ ಒಂದು ಅಪ್ರೋಪ್ರಿಯೇಟ್ ಫಾರ್ಮ್ ಅಥವಾ ಒಂದು ಬೆಸ್ಟ್ ಫಾರ್ಮನ್ನು ನಾನು ಸೆಲೆಕ್ಟ್ ಮಾಡಬೇಕಂದ್ರೆ, ಬಿಫೋರ್ ಸೆಲೆಕ್ಟಿಂಗ್ ದಿ ಬೆಸ್ಟ್ ಒನ್, ವಿ ಶುಡ್ ಅನಲೈಸ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಈಚ್ ಫಾರ್ಮ್ ಆಫ್ ಆರ್ಗನೈಸೇಷನ್। ಸೊ ಪ್ರತಿಯೊಂದು ಫಾರ್ಮ್ ನಿಮ್ಗೆ ಇರ್ತಕ್ಕಂಥ ಆಪ್ಷನ್ಸ್ ಏನಿದೆ ಫಾರ್ಮ್ಸು, ಆ ಪ್ರತಿಯೊಂದು ಫಾರ್ಮಿನ ಮೆರಿಟ್ಸು ಮತ್ತು ಡಿಮೆರಿಟ್ಸನ್ನು ಅನಲೈಸ್ ಮಾಡಿದ ಮೇಲೆ ನಾವೊಂದು ಬೆಸ್ಟ್ ಮೆಥಡ್ ಒಂದು ಬೆಸ್ಟ್ ಫಾರ್ಮ್ ಆಫ್ ಆರ್ಗನೈಸೇಷನನ್ನು ನಾವೇನು ಮಾಡ್ಬೋದು ಸೆಲೆಕ್ಟ್ ಮಾಡ್ಬೋದಾಗತ್ತೆ। ಸೊ ಬೆಸ್ಟನ್ನು ಸೆಲೆಕ್ಟ್ ಮಾಡೋದು ನಮ್ಗೆ ಆಪ್ಷನ್ಸ್ ಇರಬೇಕು ಯಾವ್ಯಾವ ಫಾರ್ಮ್ಸು ಅಂದ್ಬಿಟ್ಟು। ಸೊ ಇವಾಗ ನೋಡೋಣ ಯಾವ್ಯಾವ ಫಾರ್ಮ್ಸ್ ಇದ್ದಾವೆ, ಅದರಿಂದ ನಾವು ಯಾವ ರೀತಿ ನಾನು ಸೆಲೆಕ್ಟ್ ಮಾಡಬಹುದು ಅಂತ। The various forms of business organization from which one can choose the right form. Nan right form of organization na best form of organization na select madbek antandre we should have options, that means alternatives. Alternatives yavde idu athwa yave options ide namge antandre they are, first one, sole proprietorship. Second one, joint Hindu family or Hindu undivided family business, HUF anta karithara, Hindu undivided family business, Hindu avibhakta kutumba. Partnership, third one eno, partner paladarke. Fourth one, cooperative societies, swasahaya sanghagalu. Next, joint stock company, koodu bandavala something. So it is to ಫಾರ್ಮ್ಸ್ ಇರೋದು, ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಇದಿಷ್ಟು ಆಪ್ಷನ್ಸ್ ಇರುತ್ತೆ ನಿಮಗೆ, ಸೋಲ್ ಪ್ರೊಪ್ರೈಟರ್ಶಿಪ್ಪು, ಹೆಚ್ ಯು ಎಫು, ಪಾರ್ಟ್ನರ್ಶಿಪ್, ಕೋಆಪ್ರೇಟಿವ್ ಸೊಸೈಟೀಸ್ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನೀಸ್, ಇದಿಷ್ಟು ಫಾರ್ಮ್ಸಲ್ಲಿ ನಿನಗೆ ಯಾವುದು ಅಪ್ರಾಪ್ರಿಯೇಟ್ ಅನಿಸುತ್ತೆ, ನಿನಗೆ ಯಾವುದು ಸೂಟಬಲ್ ಅನಿಸುತ್ತೆ, ನಿನಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಅದನ್ನು ನೀನು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ನಿನ್ನ ಬಿಸ್ನೆಸ್ಸನ್ನು ನೀನು ಏನು ಮಾಡಬಹುದು ಸ್ಟಾರ್ಟ್ ಮಾಡ್ಬೋದಾಗಿದೆ। ಸೊ ಈ ಚಾಪ್ಟ್ರಲ್ಲಿ ನೀವು ಓದೋದು
ಇಷ್ಟನ್ನ ಈ ಪ್ರತಿಯೊಂದು ಫಾರ್ಮ್ ಏನು ಫೈವ್ ಫಾರ್ಮ್ಸ್ ಇದೆಯಲ್ಲ ಈ ಐದು ಫಾರ್ಮ್ ಆಫ್ ಆರ್ಗನೈಸೇಷನ್ದು ಫೀಚರ್ಸು ಮೆರಿಟ್ಸು ಡಿಮೆರಿಟ್ಸು ಇನ್ ಡೀಟೈಲ್ ಆಗಿ ಹೋಗ್ತೀರ. ಸೊ ಫಸ್ಟು ಇರ್ತಕ್ಕಂಥ ಮೆಥಡ್ ಯಾವುದಂತ ಅಂದರೆ ಫಾರ್ಮ್ ಯಾವುದಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏಕ ಮಾಲೀಕತ್ವ ಅಥವಾ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಕರಿತೀವಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೋಲ್ ಪ್ರೊಪ್ರೈಟರ್ಶಿಪ್ ಇಟ್ ರೆಫರ್ಸ್ ಟು ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್ ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಅ ಸಿಂಗಲ್ ಪರ್ಸನ್ ಫಾರ್ ಹಿಸ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್. ಅ ಸಿಂಗಲ್ ಓನರ್ ಕಾಲ್ಡ್ ಸೋಲ್ ಟ್ರೇಡರ್ ಹೀ ಇಂಟ್ರೊಡ್ಯೂಸಸ್ ಹಿಸ್ ಓನ್ ಕ್ಯಾಪಿಟಲ್ ಯೂಸಸ್ ಹಿಸ್ ಓನ್ ಸ್ಕಿಲ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಹಿಸ್ ಬಿಸ್ನೆಸ್. ಸೊ ಹೆಸರಲ್ಲೇ ಹೇಳ್ತಾರ ಸೋಲ್ ಪ್ರೊಪ್ರೈಟರ್ಶಿಪ್ ಸೋಲ್ ಅಂದ್ಬಿಟ್ಟು ಅಂಡ್ ದಟ್ ಮೀನ್ಸ್ ಒನ್ ಅಥವಾ ಒಬ್ಬ ಒಂದು ಅಂತ ಅರ್ಥ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನ ಇಟ್ ರೆಫರ್ಸ್ ಟು ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದು ಒನ್ ಆಫ್ ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್ ಅಂಡ್ ವಿಚ್ ಈಸ್ ಓನ್ಡ್ ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಸಿಂಗಲ್ ಪರ್ಸನ್. ಸೊ ಇದನ್ನ ಓನರ್ಶಿಪ್ಪು ಒಬ್ಬಂದೇ, ಆ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇರೋದು ಒಬ್ಬನೇ, ಆ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡ್ತಾ ಇರೋದು ಕೂಡ ಒಬ್ಬನೇ, ಯಾಕೆಂದರೆ ಇಲ್ಲಿ ಓನರ್ ಕೂಡ ಒಬ್ಬನೇ. ಬೈ ಎ ಸಿಂಗಲ್ ಪರ್ಸನ್ ಫಾರ್ ಹೀಸ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್. ಇಲ್ಲಿ ಓನರ್ ಒಬ್ಬನೇ, ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ತಾ ಇರೋದು ಒಬ್ಬನೇ, ಕಂಟ್ರೋಲ್ ಮಾಡ್ತಾ ಇರೋದು ಒಬ್ಬನೇ ಅಂದಾಗ ಅವನ ಬಿಸ್ನೆಸ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಫಾರ್ ಹೀಸ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್. ಬೇರೆ ಯಾರಿಗೂ ಬೆನಿಫಿಟ್ಗೋಸ್ಕರ ಅವನು ಬಿಸ್ನೆಸ್ ಮಾಡ್ತಾ ಇಲ್ಲ, ಎಕ್ಸ್ಕ್ಲೂಸಿವ್ಲಿ ಫಾರ್ ಹಿಸ್ ಬೆನಿಫಿಟ್ ಈಸ್ ಡೂಯಿಂಗ್ ದಿ ಬಿಸ್ನೆಸ್. ಅದಾಯ್ತಾ? ಮೀನಿಂಗ್ ಕೇಳಿದ್ರೆ ನೀವು ಇದನ್ನು ಬರೀಬೇಕು. ಇಟ್ ರೆಫರ್ಸ್ ಟು ದಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಓನ್ಡ್ ಮ್ಯಾನೇಜ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಅ ಸಿಂಗಲ್ ಪರ್ಸನ್ ಫಾರ್ ಹಿಸ್ ಎಕ್ಸ್ಕ್ಲೂಸಿವ್ ಬೆನಿಫಿಟ್. ಸೊ ನೆಕ್ಸ್ಟು ಅ ಸಿಂಗಲ್ ಓನರ್ ಕಾಲ್ಡ್ ಸೋಲ್ ಟ್ರೇಡರ್. ನಾವು ಇಷ್ಟೊತ್ತು ಹೇಳ್ತಾ ಇದ್ದೀವಿ ಅದನ್ನು ಓನ್ ಮಾಡಿರೋದು ಒಬ್ಬನೇ, ಮ್ಯಾನೇಜ್ ಮಾಡ್ತಾ ಇರೋದು ಒಬ್ಬನೇ, ಕಂಟ್ರೋಲ್ ಮಾಡ್ತಾ ಇರೋದು ಒಬ್ಬನೇ ಅಂದ್ಬಿಟ್ಟು ಆ ಸಿಂಗಲ್ ಓನರ್ ಇದನ್ನಲ್ಲ ಅವನು ನಾವೇನಂತ ಕರಿತೀವಿ ಅಂದರೆ ಸೋಲ್ ಟ್ರೇಡರ್. ಒನ್ ಮಾರ್ಕಿ ಕೇಳ್ತಾ ಇರ್ತಾನೆ ನೀನು ಹೂ ಈಸ್ ಅ ಸೋಲ್ ಟ್ರೇಡರ್ ಅಂದ್ಬಿಟ್ಟು ನೀವು ಬರೀಬೇಕಾದ್ರೆ ಓನರ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಏನಿದೆ ಅದರ ಓನರನ್ನು ನಾವೇನಂತ ಕರಿತೀವಿ ಸೋಲ್ ಟ್ರೇಡರ್ ಅಂತ ಕರಿತೀವಿ. ಸೊ ಅವನೇನು ಮಾಡ್ತಾನೆ ಅಂದರೆ ಹೀ ಇಂಟ್ರೊಡ್ಯೂಸಸ್ ಹಿಸ್ ಓನ್ ಕ್ಯಾಪಿಟಲ್. ಸೊ ಓನರ್ ಅವನೊಬ್ಬನೇ ಇರೋದ್ರಿಂದ ಅವನ ಓನ್ ಕ್ಯಾಪಿಟಲನ್ನು ಅವನೇನು ಮಾಡ್ತಾನೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯೂಸಸ್ ಹೀಸ್ ಓನ್ ಸ್ಕಿಲ್ಸ್, ಅವನ ಓನ್ ಸ್ಕಿಲ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ. ಯಾವುದ್ರಲ್ಲಿ? ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಹಿಸ್ ಬಿಸ್ನೆಸ್. ಅವನ ಓನ್ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಅವನ ಓನ್ ಸ್ಕಿಲ್ಸನ್ನು ಯೂಸ್ ಮಾಡ್ತಾನೆ, ಆ್ಯಂಡ್ ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಅವನ ಓನ್ ಕ್ಯಾಪಿಟಲನ್ನು ಅವನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾನೆ. ಅದಾಯ್ತಾ? ಈ ಫಾರ್ಮನ್ನು ನಾವೇನಂತ ಇರ್ತೀವಿ ಸೋಲ್ ಪ್ರೊಪ್ರೈಟರ್ಶಿಪ್. ಫೀಚರ್ಸ್ ನೋಡೋಣ. ಸೋಲ್ ಪ್ರೊಪ್ರೈಟರ್ಶಿಪ್ ಫೀಚರ್ಸು ಏನು? ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಫಾಲೋಯಿಂಗ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್. ಫಸ್ಟ್ ಒನ್, ಇಟ್ ಈಸ್ ದಿ ಓಲ್ಡೆಸ್ಟ್ ಆ್ಯಂಡ್ ಸಿಂಪಲ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಬೇರೆ ಎಲ್ಲ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ವೆನ್ ಕಂಪೇರ್ಡ್ ಟು ಜಾಯಿಂಟ್ ಸ್ಟಾಕ್ ಕಂಪನಿ ಆ್ಯಂಡ್ ದೆನ್ ಪಾರ್ಟ್ನರ್ಶಿಪ್, ಕೋಆಪ್ರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ ಅವೆಲ್ಲಕ್ಕೂ ಕಂಪೇರ್ ಮಾಡಿದಾಗ ಓಲ್ಡೆಸ್ಟ್ ಫಾರ್ಮ್ ಯಾವುದು ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಸಿಂಪಲ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ತುಂಬ ಸಿಂಪಲ್ ಫಾರ್ಮ್ ಆಗಿರ್ತಕ್ಕಂಥದ್ದು ಕೂಡ ಸೋಲ್ ಪ್ರೊಪ್ರೈಟರ್ಶಿಪ್. ಅಂದರೆ ನಾವು ತುಂಬ ಸಿಂಪಲ್ಲಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ಬೋದು. ಆ್ಯಂಡ್ ದೆನ್ ಬೇರೆ ಎಲ್ಲ ಫಾರ್ಮಿಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ದಿ ಓಲ್ಡೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೆಕೆಂಡ್ ಒನ್, ಇಟ್ ಈಸ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಎ ಸಿಂಗಲ್ ಪರ್ಸನ್. ಅನದರ್ ಇಂಪಾರ್ಟೆಂಟ್ ಫೀಚರ್ ಏನಂತಂದರೆ ಇದನ್ನು ಓನ್ ಮಾಡ್ತಾ ಇರೋದು ಮತ್ತು ಮ್ಯಾನೇಜ್ ಮಾಡ್ತಾ ಇರೋದು ಸಿಂಗಲ್ ಪರ್ಸನ್. ಸೊ ಸಿಂಗಲ್ ಪರ್ಸನ್ ವಿಲ್ ಮ್ಯಾನೇಜ್ ದಿ ಎಂಟೈರ್ ಬಿಸ್ನೆಸ್. ಥರ್ಡ್ ಒನ್, ಲಯಬಿಲಿಟಿ ಆಫ್ ಅ ಸೋಲ್ ಟ್ರೇಡರ್ ಈಸ್ ಅನ್ಲಿಮಿಟೆಡ್. ಇದು ಕೂಡ ಒನ್ ಮಾರ್ಕಿ ಕೇಳ್ತಾ ಇರ್ತದೆ. ಲಯಬಿಲಿಟಿ ಆಫ್ ಸೋಲ್ ಟ್ರೇಡರು ಲಿಮಿಟೆಡ್ಡಾ ಅನ್ಲಿಮಿಟೆಡ್ಡಾ ಅಂತ.
ಸೊ ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ, ನಿಮ್ಗೆ ಫಸ್ಟು ಲಯಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಬೇಕು. ಏನು ಲಯಬಿಲಿಟಿ ಅಂತ ಅಂದರೆ, ಬಿಸ್ನೆಸ್ ಮಾಡಿರ್ತಕ್ಕಂಥ ಲಾಸ್ ಏನಿದೆ ಅಂದರೆ ಬಿಸ್ನೆಸ್ಸಲ್ಲಿ ಉಂಟಾಗಿರ್ತಕ್ಕಂಥ ನಷ್ಟ ಏನಿದೆ, ಎಷ್ಟಕ್ಕೆ ನಾನು ಲಯಬಲ್ ಆಗಿರ್ತೀನಿ, ಒಂದು ಮಿನಿಮಮ್ ಅಮೌಂಟ್ ಅಂತ ಏನಾದರೂ ಫಿಕ್ಸ್ ಇದ್ದರೆ ದಟ್ ಈಸ್ ಕಾಲ್ಡ್ ಲಿಮಿಟೆಡ್ ಲಯಬಿಲಿಟಿ. ಯಾವುದೇ ಮಿನಿಮಮ್ ಅಮೌಂಟ್ ಅಂತ ಫಿಕ್ಸ್ ಇಲ್ಲ, ಎಕ್ಸಾಕ್ಟ್ ಅಮೌಂಟ್ ಇಲ್ಲ, ಎಷ್ಟು ಲಾಸ್ ಇದ್ದರೂ ಅದಷ್ಟಕ್ಕೂ ನಾನೇ ಜವಾಬ್ದಾರಿ ಅಂತಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಸೋಲ್ ಟ್ರೇಡರ್ ಲಯಬಿಲಿಟಿ ಏನಾಗಿದೆ ಅಂದರೆ ಅನ್ಲಿಮಿಟೆಡ್. ಯಾಕೆ ಅಂದರೆ ಆಗಿರ್ತಕ್ಕಂಥ ಲಾಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲದೆ ಇರೋದ್ರಿಂದ, ಒಬ್ಬನೇ ಓನರ್ ಇರೋದ್ರಿಂದ ಎಷ್ಟೇ ಲಾಸ್ ಆದರೂ ಅದನ್ನು ಬೇರ್ ಮಾಡಬೇಕಾಗಿರೋದು ಯಾರು ಅಂದರೆ ಸಿಂಗಲ್ ಓನರ್, ಅಂದರೆ ಸೋಲ್ ಟ್ರೇಡರ್. ಸೊ ಅವನ ಲಯಬಿಲಿಟಿ ಏನಾಗಿರುತ್ತೆ ಅಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್ ಆಗಿರೋದಿಲ್ಲ. ಸರ್ಟನ್ ಅಮೌಂಟ್ಗೆ ಅವನ ಲಯಬಿಲಿಟಿ ಲಿಮಿಟ್ ಆಗಲ್ಲ, ಅವನ ಲಯಬಿಲಿಟಿ ಯಾವಾಗಲೂ ಏನಾಗಿರುತ್ತೆ ಅನ್ಲಿಮಿಟೆಡ್. ನೆಕ್ಸ್ಟ್, ಸೋಲ್ ಟ್ರೇಡರ್ ಹ್ಯಾಸ್ ಟು ಬೇರ್ ಆಲ್ ದಿ ರಿಸ್ಕ್, ಹಿ ಎಂಜಾಯ್ಸ್ ಆಲ್ ದಿ ಪ್ರಾಫಿಟ್ಸ್. ಸೊ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ಎಲ್ಲ ರಿಸ್ಕನ್ನು ಒಬ್ಬನೇ ಬೇರ್ ಮಾಡಬೇಕು, ಅದ್ರ ಜೊತೆಗೆ ಇನ್ ಕೇಸ್ ಪ್ರಾಫಿಟ್ ಬಂದರೂ ಕೂಡ ಎಲ್ಲ ಪ್ರಾಫಿಟ್ಟು ಅವನಿಗೆ. ಎಷ್ಟೇ ಲಾಸ್ ಆದರೂ ಅವನೊಬ್ಬನೇ ಕಟ್ಕೊಡ್ಬೇಕು, ಎಷ್ಟೇ ಪ್ರಾಫಿಟ್ ಬಂದರೂ ಅವನೊಬ್ಬಂಗೆ ಸೇರುತ್ತೆ. ಸೊ ಪ್ರಾಫಿಟ್ ಇರಲಿ ಲಾಸ್ ಇರಲಿ, ಒಬ್ಬ ಓನರ್ ಒಬ್ಬನೇ ಇರೋದ್ರಿಂದ ಹಿ ವಿಲ್ ಎಂಜಾಯ್ ಆಲ್ ದಿ ಪ್ರಾಫಿಟ್ ಆ್ಯಂಡ್ ಹಿ ವಿಲ್ ಬೇರ್ ಆಲ್ ದಿ ರಿಸ್ಕ್. ಫಿಫ್ತ್ ಒನ್, ಇಟ್ ಹ್ಯಾಸ್ ಲೆಸ್ ಕ್ಯಾಪಿಟಲ್ ಆ್ಯಸ್ ಓನ್ಲಿ ಒನ್ ಮ್ಯಾನ್ ಇನ್ವೆಸ್ಟ್ ದಿ ಕ್ಯಾಪಿಟಲ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕ್ಯಾಪಿಟಲ್ ಏನಾಗಿರುತ್ತೆ ಅಂದರೆ ಕಡಿಮೆ ಇರುತ್ತೆ, ಲೆಸ್ ಕ್ಯಾಪಿಟಲ್. ಯಾಕೆ ಕಡಿಮೆ ಕ್ಯಾಪಿಟಲ್ ಇರುತ್ತೆ ಅಂದರೆ ಬಿಕಾಸ್ ಓನ್ಲಿ ಒನ್ ಮ್ಯಾನ್ ಇನ್ವೆಸ್ಟ್ ದಿ ಕ್ಯಾಪಿಟಲ್. ಇಲ್ಲಿ ಯಾರು ಸುಮಾರು ಜನ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಒಬ್ಬನೇ ಇಂಟ್ರಡ್ಯೂಸ್ ಮಾಡ್ತಾ ಇರೋದ್ರಿಂದ ಕ್ಯಾಪಿಟಲ್ಲು ಆಬ್ವಿಯಸ್ಲಿ ಕ್ಯಾಪಿಟಲ್ ಏನಾಗಿರುತ್ತೆ, ಲೆಸ್ ಕ್ಯಾಪಿಟಲ್ ಅಥವಾ ಲಿಮಿಟೆಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟು, ದೇರ್ ಈಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ. ಸೊ ಸಪರೇಟಾಗಿ ಲೀಗಲ್ ಎಕ್ಸಿಸ್ಟೆನ್ಸು ಇರೋದಿಲ್ಲ. ದಟ್ ಮೀನ್ಸ್ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅಥವಾ ಎಂಟಿಟಿ ಅಂತಂದರೆ, ಓನರ್ಗೆ ಸಪರೇಟ್ ಎಕ್ಸಿಸ್ಟೆನ್ಸು, ಬಿಸ್ನೆಸ್ಗೆ ಸಪರೇಟ್ ಎಕ್ಸಿಸ್ಟೆನ್ಸ್ ಇದ್ದರೆ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಓನರ್ಗೆ ಬೇರೆ ಎಂಟಿಟಿ, ದಟ್ ಮೀನ್ಸ್ ಎಕ್ಸಿಸ್ಟೆನ್ಸು, ಈ ಫಾರ್ಮ್ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ಬೇರೆ ಎಕ್ಸಿಸ್ಟೆನ್ಸ್ ಅನ್ನೋದು ಇಲ್ಲ. ಸೊ ಎರಡೂ ಒಂದೇ, ಓನರ್ ಬೇರೆ ಅಲ್ಲ, ಸೋಲ್ ಪ್ರೊಪ್ರೈಟರ್ಶಿಪ್ ಬೇರೆ ಅಲ್ಲ, ಓನರು ಸೋಲ್ ಪ್ರೊಪ್ರೈಟರ್ಶಿಪ್ ಎರಡೂ ಕೂಡ ಒಂದೇ, ಅವರಿಬ್ಬರಿಗೂ ಒಂದೇ ಎಕ್ಸಿಸ್ಟೆನ್ಸ್. ಸೊ ಸಪರೇಟ್ ಲೀಗಲ್ ಆಗಿ ಎಕ್ಸಿಸ್ಟೆನ್ಸ್ ಅನ್ನೋದು ಇರೋದಿಲ್ಲ. ಅದೇ ನೀವು ಕಂಪನಿ ಫಾರ್ಮ್ ಅಂತ ಬಂದಾಗ ಓನರ್ಗೆ ಬೇರೆ ಎಕ್ಸಿಸ್ಟೆನ್ಸ್ ಇರುತ್ತೆ, ಆ್ಯಂಡ್ ದೆನ್ ಕಂಪನಿಗೆ ಬೇರೆ ಎಕ್ಸಿಸ್ಟೆನ್ಸ್ ಇರುತ್ತೆ. ಬಟ್ ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಬಂದಾಗ ಓನರು ಮತ್ತು ಸೋಲ್ ಪ್ರೊಪ್ರೈಟರ್ಶಿಪ್ ಎರಡೂ ಕೂಡ ಒಂದೇ, ಸಪ್ರೇಟ್ ಎಕ್ಸಿಸ್ಟೆನ್ಸ್ ಅನ್ನೋದು ಇರೋದಿಲ್ಲ. ಸೊ ಇದಿಷ್ಟು ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಅದೇ ರೀತಿ ಮೆರಿಟ್ಸ್ ನೋಡೋಣ, ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ನ ಮೆರಿಟ್ಸ್ ಏನು ಅಂದ್ಬಿಟ್ಟು. ಸೊ ಫಾಲೋಯಿಂಗ್ ಆರ್ ದಿ ಅಡ್ವಾಂಟೇಜಸ್. ನೋಡಿ, ಬೆನಿಫಿಟ್ಸ್ ಅಂದರೂ ಒಂದೇ, ಮೆರಿಟ್ಸ್ ಅಂದರೂ ಒಂದೇ, ಅಡ್ವಾಂಟೇಜಸ್ ಅಂದರೂ ಒಂದೇ. ಯಾವುದೇ ಕೇಳಿದ್ರು ಆನ್ಸರು ಸೇಮ್. ಫಾಲೋಯಿಂಗ್ ಆರ್ ದಿ ಅಡ್ವಾಂಟೇಜಸ್ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಿಂದ ಏನೇನು ಅಡ್ವಾಂಟೇಜಸ್ ಇದೆ ಏನು. ಫಸ್ಟ್ ಒನ್, ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಈಸಿ ಟು ಸ್ಟಾರ್ಟ್ ಆ್ಯಂಡ್ ಸಿಂಪಲ್ ಟು ರನ್. ಸೊ ಮೇನ್ ಅಡ್ವಾಂಟೇಜ್ ಏನಂದರೆ ತುಂಬ ಈಸಿಯಾಗಿ ನಾವು ಸ್ಟಾರ್ಟ್ ಮಾಡ್ಬೋದು ಮತ್ತು ಸಿಂಪಲ್ಲಾಗಿ ಅದನ್ನು ರನ್ ಮಾಡಬಹುದು. ಅಂದರೆ ನಮ್ಗೆ ಇಲ್ಲೇನೋ ತುಂಬ ಲೀಗಲ್ ಫಾರ್ಮ್ಯಾಲಿಟೀಸು, ಲೀಗಲ್ ಡಾಕ್ಯುಮೆಂಟ್ಸು ಏನೇನೋ ಬೇಕು ಅಂತ ಏನಿಲ್ಲ. ಸೊ ಮಿನಿಮಮ್ ಕ್ಯಾಪಿಟಲ್ ಇದ್ದು ಜಸ್ಟ್ ಒಂದು ಮುನ್ಸಿಪಲ್, ನಾವು ಎಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಪರ್ಟಿಕ್ಯುಲರ್ ಒಂದು ಅಥಾರಿಟಿ ಅಂತ ಏನಿರುತ್ತೆ ಅಲ್ಲಿಂದ ಜಸ್ಟ್ ಒಂದು ಪರ್ಮಿಷನ್ ಲೆಟರನ್ನು ತೊಗೊಂಡ್ರೆ ಸಾಕು, ವಿ ಕ್ಯಾನ್ ಈಸಿಲಿ ಸ್ಟಾರ್ಟ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ಆ್ಯಂಡ್ ಸಿಂಪಲ್ ಟು ರನ್ ಅಂತ ಯಾಕೆ ಕರಿತೀವಿ ಅಂದರೆ, ಸೊ ತುಂಬ ಹೈ ಮ್ಯಾನೇಜರಿಯಲ್ ಎಬಿಲಿಟಿ ಎಲ್ಲ ಏನು ಬೇಕಿಲ್ಲ, ಸಿಂಪಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇದ್ದರೆ ಸಾಕು ಅಥವಾ ಸಿಂಪಲ್ ಸ್ಕಿಲ್ ಇದ್ದರೆ ಸಾಕು, ನಾವು ತುಂಬ ಈಸಿಯಾಗಿ ಬಿಸ್ನೆಸ್ಸನ್ನು ಏನು ಮಾಡ್ಕೊಂಡು ಹೋಗ್ಬೋದು, ರನ್ ಮಾಡ್ಬೋದು.
ಸೊ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಮತ್ತು ಸಿಂಪಲ್ಲಾಗಿ ರನ್ ಮಾಡ್ಬೋದು. ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೆಕೆಂಡ್ ಒನ್, ಡಿಸಿಷನ್ಸ್ ಕ್ಯಾನ್ ಬಿ ಟೇಕನ್ ಇಮಿಡಿಯೇಟ್ಲಿ. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇರ್ತಕ್ಕಂಥ ಅನದರ್ ಅಡ್ವಾಂಟೇಜ್ ಏನಂದರೆ, ಡಿಸಿಷನ್ಸನ್ನ ತುಂಬ ಇಮಿಡಿಯೇಟಾಗಿ ತಗೊಬೋದು. ಸೊ ದೇರ್ ಇಸ್ ಅ ಚಾನ್ಸ್ ಆಫ್ ಕ್ವಿಕ್ ಡಿಸಿಷನ್ ಮೇಕಿಂಗ್, ಅನ್ನು ತುಂಬ ಕ್ವಿಕ್ಕಾಗಿ ಡಿಸಿಷನನ್ನು ತಗೋಬೋದು. ಹೇಗೆ ಕ್ವಿಕ್ಕಾಗಿ ಡಿಸಿಷನ್ ತಗೊಬೋದು ಅಂದರೆ, ಬೇರೆಯವರನ್ನು ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ಫ್ಯಾಕ್ಟ್ ದೇರ್ ಈಸ್ ನೋ ಬಡಿ ಟು ಕನ್ಸಲ್ಟ್, ಯಾರೂ ಇಲ್ಲವೇ ಇಲ್ಲ ಅಲ್ಲಿ ಕನ್ಸಲ್ಟ್ ಮಾಡೋಕ್ಕೆ. ಓನರು ಒಬ್ಬನೇ ಇರೋದ್ರಿಂದ ಸೊ ಅವನು ತಗೊಂಡಿದ್ದೆ ಡಿಸಿಷನ್ನು, ಅವನು ಬೇರೆ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅಥವಾ ಬೇರೆ ಯಾರದೋ ಒಪಿನಿಯನ್ನು ಸಜೆಷನ್ನು ಆ್ಯಂಡ್ ಬೇರೆಯವರಿಂದ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಯಾವ ರೀತಿ ಡಿಸಿಷನ್ ಬೇಕೋ ಅದನ್ನು ತುಂಬ ಇಮಿಡಿಯೇಟಾಗಿ ಏನು ಮಾಡ್ತಾನೆ, ತಗೊತಾನೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ಡಿಸಿಷನ್ಸ್ ಕ್ಯಾನ್ ಬಿ ಟೇಕನ್ ಇಮಿಡಿಯೇಟ್ಲಿ. ಥರ್ಡ್ ಒನ್, ಬಿಸ್ನೆಸ್ ಸೀಕ್ರೆಟ್ಸ್ ಕ್ಯಾನ್ ಬಿ ಮೇಂಟೈನ್ಡ್ ಆ್ಯಸ್ ದೇರ್ ಈಸ್ ಓನ್ಲಿ ಒನ್ ಪರ್ಸನ್. ಸೊ ಸೀಕ್ರೆಟ್ಸ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ, ಒಬ್ಬರಿಗೆ ಗೊತ್ತಿದ್ದರೆ ಮಾತ್ರ ಅದೇನು ಸೀಕ್ರೆಟ್. ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಗೊತ್ತಾಯಿತು ಅಂದರೆ ಅದು ಸೀಕ್ರೆಟಾಗಿ ಉಳ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಬಿಸ್ನೆಸ್ ಸೀಕ್ರೆಟ್ಸ್ ಅನ್ನೋದು ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಯಾಕೆಂದರೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಓನರ್ ಎಷ್ಟು, ಒಬ್ಬನೇ ಓನರ್ ಇರೋದ್ರಿಂದ ಆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಸೀಕ್ರೆಟ್ಸ್ ಅವನೊಬ್ಬಂಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿಲ್ಲ ಅಂದಾಗ. ಸೊ ಅವ್ನು ಬೇರೆಯವ್ರಿಗೆ ಹೇಳೋ ಅವಶ್ಯಕತೆಯೂ ಇಲ್ಲ ಇನ್ಫಾರ್ಮೇಷನ್ ಅಂದಾಗ. ಸೊ ಅವನು ಒಬ್ಬನೇ ಪರ್ಸನ್ ಇದ್ದಾಗ ಈಸಿಯಾಗಿ ಬಿಸ್ನೆಸ್ ಸೀಕ್ರೆಟ್ಸು ಮೇಂಟೈನ್ ಆಗುತ್ತೆ. ಬೇರೆ ಇನ್ನೊಂದಿಬ್ಬರು ಅವ್ರು ಓನರ್ಸ್ ಇದೆ ಅಂದರೆ ಅವರೆಲ್ಲರಿಗೂ ಇನ್ಫಾರ್ಮೇಷನ್ ಹೋಗಲೇಬೇಕಿತ್ತು. ಸೊ ಅವಾಗ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದು. ಸೊ ಇವಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ, ತುಂಬ ಈಸಿಯಾಗಿ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡೋದು, ಬಿಕಾಸ್ ಇರ್ತಕ್ಕಂಥನು ಒಬ್ಬನೇ. ನೆಕ್ಸ್ಟ್ ಅಡ್ವಾಂಟೇಜ್, ಅ ಸೋಲ್ ಟ್ರೇಡರ್ ಕ್ಯಾನ್ ಎಂಜಾಯ್ ಆಲ್ ದಿ ಪ್ರಾಫಿಟ್ಸ್ ಆಫ್ ದಿ ಬಿಸ್ನೆಸ್. ಅಂದರೆ ಇಲ್ಲಿ ಬೆನಿಫಿಟ್ ಏನು ಅಂತಂದರೆ, ಎಷ್ಟೇ ಪ್ರಾಫಿಟ್ ಬರಲಿ ಎಲ್ಲ ಪ್ರಾಫಿಟ್ಟನ್ನು ಅವನೊಬ್ಬನೇ ಎಂಜಾಯ್ ಮಾಡ್ತಾನೆ, ಅಥವಾ ಎಲ್ಲ ಪ್ರಾಫಿಟ್ಟನ್ನು ತಗೊಳ್ಳೋ ರೈಟ್ಸ್ ಯಾರಿಗಿರುತ್ತೆ ಅಂದರೆ ಇಲ್ಲಿ ಒಬ್ಬಂಗೆನೇ, ಯಾರದು ಸೋಲ್ ಟ್ರೇಡರ್. ಸೊ ಇದು ಒಂದು ಅಡ್ವಾಂಟೇಜ್, ಬೇರೆ ಯಾರಿಗೂ ಇಲ್ಲಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಪ್ರಾಫಿಟ್ಟನ್ನು ಥೌಸಂಡ್ಸಲ್ಲಿ ಬಂದರೂ ಇವಂದೇ, ಲ್ಯಾಕ್ಸ್ ಟುಗೆದರ್ ಬಂದರೂ ಕೂಡ ಇವಂದೇನೇ. ಸೊ ಬೇರೆ ಒಬ್ಬನೇ ಓನರ್ ಇರೋದ್ರಿಂದ ಬೇರೆ ಯಾರಿಗೂ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇಟ್ ಡಸಂಟ್ ರಿಕ್ವೈರ್ ಹೈ ಮ್ಯಾನೇಜರಿಯಲ್ ಸ್ಕಿಲ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಡಸ್ ನಾಟ್ ರಿಕ್ವೈರ್ ಹೈ ಮ್ಯಾನೇಜರಿಯಲ್ ಸ್ಕಿಲ್. ಸೊ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ತುಂಬ ಮ್ಯಾನೇಜರಿಯಲ್ ಸ್ಕಿಲ್ನ ಅವಶ್ಯಕತೆ ಇರೋದಿಲ್ಲ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದ್ದರೆ ಸಾಕು, ಅಥವಾ ಸಿಂಪಲ್ ನಾಲೆಡ್ಜ್ ಇದ್ದರೆ ಸಾಕು, ಹೇ ಕ್ಯಾನ್ ರನ್ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದು. ಬಟ್ ಬೇರೆ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಅಲ್ಲಿ ಮ್ಯಾನೇಜರಿಯಲ್ ಸ್ಕಿಲ್ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ತುಂಬ ಜಾಸ್ತಿ ಮ್ಯಾನೇಜರ್ ಸ್ಕಿಲ್ ಅವಶ್ಯಕತೆ ಇಲ್ಲ, ಸಿಂಪಲ್ ನಾಲೆಡ್ಜ್ ಇದ್ದರೆ ಸಾಕು, ಸೋಲ್ ಪ್ರೊಪ್ರೈಟರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿ ರನ್ ಮಾಡ್ಬೋದು. ನೆಕ್ಸ್ಟ್, ದೆರ್ ಈಸ್ ನೋ ಸ್ಕೋಪ್ ಫಾರ್ ಕ್ವಾರಲ್ ಆ್ಯಂಡ್ ನಾನ್ ಕೋಆಪರೇಷನ್. ಇಲ್ಲಿ ಜಗಳ ಆಡೋದಕ್ಕೆ ಅಥವಾ ಬೇರೆ ಏನೋ ಮನಸ್ತಾಪ ಬರೋದಕ್ಕೆ ಸಾಧ್ಯತೆಗಳೇ ಇಲ್ಲ. ಯಾವಾಗ ಜಗಳ ಆಗೋದು ಅಥವಾ ಮನಸ್ತಾಪ ಬರೋದು ಅಂದರೆ, ಜಾಸ್ತಿ ಜನ ಇದ್ದಾಗ, ವೆನ್ ದೇರ್ ಆರ್ ಟು ಆರ್ ಮೋರ್ ಪರ್ಸನ್ಸ್ ಇದ್ದಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಸೊ ಆವಾಗ ನಮಗೆ ನಾನ್ ಕೋಆಪರೇಷನ್ ಅನ್ನೋದು ಡೆವಲಪ್ ಆಗುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದಕ್ಕೆ ಸೆಕೆಂಡ್ ಪರ್ಸನ್ನೇ ಇಲ್ಲ, ಇರೋದು ಸಿಂಗಲ್ ಪರ್ಸನ್ನು, ಒಬ್ಬನೇ ಇರೋದ್ರಿಂದ ದೇರ್ ಈಸ್ ನೋ ಕ್ವೆಶನ್ ಆಫ್ ಕ್ವಾರಲ್ ಆ್ಯಂಡ್ ದೇರ್ ಈಸ್ ನೋ ಕ್ವೆಶನ್ ಆಫ್ ನಾನ್ ಕೋಆಪರೇಷನ್. ಜಗಳ ಆಡೋಕ್ಕೂ ಯಾರೂ ಇಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೂ ಬೇರೆ ಯಾರೂ ಇಲ್ಲ, ಒಬ್ಬನೇ ಇರೋದ್ರಿಂದ ಕ್ವಾರಲ್ಲೂ ಇರಲ್ಲ, ಮತ್ತು ಮಿಸ್ಅಪ್ರೋಪ್ರಿಯೇಷನ್ ಅಥವಾ ನಾನ್ ಕೋಆಪರೇಷನ್ ಅನ್ನೋದು ಕೂಡ ಅಲ್ಲಿ ಎಕ್ಸಿಸ್ಟು ಆಗೋದಿಲ್ಲ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಮೆರಿಟ್ಸ್ ಇದೆ ಅಂತ ಅಂದಮೇಲೆ ಸೋಲ್ ಪ್ರೊಪ್ರೈಟರ್ಶಿಪ್ಗೆ, ಅದರದೇ ಆದಂಥ ಕೆಲವೊಂದು ಡಿಮೆರಿಟ್ಸ್ ಕೂಡ ಇರುತ್ತೆ ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಇಷ್ಟೊತ್ತು ಮೆರಿಟ್ಸ್ ಏನು ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಡಿಮೆರಿಟ್ಸ್ ಏನು ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದನ್ನು ತಿಳ್ಕೊಳ್ಳೋದು. ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾಲೋಯಿಂಗ್ ಆರ್ ದಿ ಡಿಸ್ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಅಂದರೂ ಒಂದೇ, ಡಿಮೆರಿಟ್ಸ್ ಅಂದರೂ ಒಂದೇ, ಲಿಮಿಟೇಷನ್ಸ್ ಅಂದರೂ ಒಂದೇ,
ಡ್ರಾಬ್ಯಾಕ್ಸ್ ಅಂದರೂ ಒಂದೇ. ಸೊ ಇವೆಲ್ಲ ಸಿಮಿಲರ್ ಫಾರ್ಮ್ಸ್. ನೆಕ್ಸ್ಟ್ ಒಂದೊಂದೇ ಡಿಮೆರಿಟ್ಸನ್ನು ನೋಡೋಣ. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇರ್ತಕ್ಕಂಥ ಡಿಮೆರಿಟ್ಸು ಯಾವುದ್ಯಾವುದು ಅಂತ. ಫಸ್ಟ್ ಒನ್, ಇಟ್ ಹ್ಯಾಸ್ ಲಿಮಿಟೆಡ್ ಕ್ಯಾಪಿಟಲ್, ಸೊ ಬಿಸ್ನೆಸ್ ಕೆನಾಟ್ ಬಿ ಕ್ಯಾರಿಡ್ ಆನ್ ಲಾರ್ಜ್ ಸ್ಕೇಲ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದ್ರಿಂದ ಕ್ಯಾಪಿಟಲ್ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಸೊ ಲಿಮಿಟೆಡ್ ಕ್ಯಾಪಿಟಲ್ ಇರೋದ್ರಿಂದ ಬಿಸ್ನೆಸ್ಸನ್ನು ಲಾರ್ಜ್ ಸ್ಕೇಲಲ್ಲಿ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡುವ, ನಿಮ್ಮ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇದ್ದರೆ ಸ್ಮಾಲ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು, ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಇದ್ದರೆ ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಕ್ಯಾಪಿಟಲ್ ಒಬ್ಬನೇ ಇನ್ವೆಸ್ಟ್ ಮಾಡೋದ್ರಿಂದ ಲೆಸ್ ಕ್ಯಾಪಿಟಲ್ ಇರೋದ್ರಿಂದ ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ಸನ್ನು ಆಪ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ದೇರ್ ಈಸ್ ನೋ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್ ಬಿಕಾಸ್ ಆಫ್ ಲಿಮಿಟೆಡ್ ಕ್ಯಾಪಿಟಲ್ ಆ್ಯಂಡ್ ಮ್ಯಾನೇಜರಿಯಲ್ ಎಬಿಲಿಟಿ. ಸೊ ಮತ್ತು ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅನದರ್ ಡಿಸ್ಅಡ್ವಾಂಟೇಜ್ ಏನಂದರೆ ಎಕ್ಸ್ಪ್ಯಾನ್ಷನ್ಗೆ ಸ್ಕೋಪ್ ಇಲ್ಲ. ಸೊ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಷ್ಟೊಂದು ಸ್ಕೋಪ್ ಇರೋದಿಲ್ಲ. ಯಾಕೆ ಅಂದರೆ ನಾವು ಒಂದು ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ, ಒಂದು ಬಿಸ್ನೆಸ್ಸನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಮೇಯ್ನ್ ಎರಡು ರಿಕ್ವೈರ್ಮೆಂಟ್, ಒಂದು ಕ್ಯಾಪಿಟಲ್ ಜಾಸ್ತಿ ಇರಬೇಕು ಮತ್ತು ಮ್ಯಾನೇಜರಿಯಲ್ ಎಬಿಲಿಟಿ ಜಾಸ್ತಿ ಇರಬೇಕು. ಆದರೆ ಆ ಎರಡೂ ಇಲ್ಲಿ ಕಡಿಮೆ ಇರೋದ್ರಿಂದ, ಕ್ಯಾಪಿಟಲ್ಲು ಕಡಿಮೆ ಇದೆ, ಮ್ಯಾನೇಜರಿಯಲ್ ಎಬಿಲಿಟಿನೂ ಕಡಿಮೆ ಇರೋದ್ರಿಂದ, ಸೊ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನಮಗೆ ಅಷ್ಟೊಂದು ಅವಕಾಶಗಳು ಇರೋದಿಲ್ಲ. ದಟ್ಸ್ ವೈ ದೇರ್ ಈಸ್ ನೋ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್. ಯಾಕೆ, ರೀಸನ್ ಏನು ಅಂದರೆ ಲಿಮಿಟೆಡ್ ಕ್ಯಾಪಿಟಲ್ ಇದೆ ಮತ್ತು ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ. ಥರ್ಡ್ ಒನ್, ಗುಡ್ ಡಿಸಿಷನ್ಸ್ ಕೆನಾಟ್ ಬಿ ಟೇಕನ್. ನಾವು ಅವು ಅಡ್ವಾಂಟೇಜಲ್ಲಿ ಏನು ಓದಿದ್ವಿ ಅಂದರೆ ಡಿಸಿಷನ್ಸ್ ಇಮಿಡಿಯೇಟಾಗಿ ತೊಗೊಬೋದು, ಬೇಗ ಡಿಸಿಷನ್ ತೊಗೊಬೋದು, ಅದು ಏನು ಮೆರಿಟ್. ಆದರೆ ಗುಡ್ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಡಿಮೆರಿಟ್. ಯಾಕೆ ಗುಡ್ ಡಿಸಿಷನ್ ತೊಗೊಳೋಕ್ಕಾಗೋದಿಲ್ಲ ಅಂದರೆ, ಬಿಕಾಸ್ ಒನ್ ಮ್ಯಾನ್ ಡಿಸಿಷನ್ಸ್ ಆರ್ ಆಲ್ವೇಸ್ ನಾಟ್ ಕರೆಕ್ಟ್. ಅಂದರೆ ಒಬ್ಬನೇ ತಗೊಳ್ತಕ್ಕಂಥ ಡಿಸಿಷನ್ಸು ಯಾವಾಗಲೂ ಕರೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದೇ ನಾವೇನಾದರೂ ಒಂದು ಇಬ್ಬರು ಮೂವರ ಹತ್ರ ಕನ್ಸಲ್ಟ್ ಮಾಡಿದ್ರೆ, ನಾವು ತಗೊಳ್ತಕ್ಕಂಥ ಡಿಸಿಷನ್ ಬಗ್ಗೆ ಬೇರೆ ಕನ್ಸಲ್ಟ್ ಮಾಡಿದ್ರೆ, ಇನ್ ಕೇಸ್ ನಮ್ಮ ಡಿಸಿಷನ್ ರಾಂಗ್ ಇದ್ದರೆ ಅವರು ಅವ್ರದೇ ಆದಂಥ ಸಜೆಷನ್ಸ್ ಒಪಿನಿಯನ್ಸ್ ಕೊಟ್ಟಾಗ ನಮ್ಮ ಡಿಸಿಷನನ್ನು ನಾವು ರೈಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ಸಜೆಷನ್ಸ್ ಕೊಡೋದಕ್ಕೆ ಯಾರೂ ಇಲ್ಲದೇ ಇರೋದ್ರಿಂದ, ಕನ್ಸಲ್ಟ್ ಮಾಡೋಕ್ಕೂ ಯಾರೂ ಇಲ್ಲದೇ ಇರೋದ್ರಿಂದ ಒಬ್ಬನೇ ಡಿಸಿಷನ್ ತೊಗೊತಾನೆ. ಆ ಒನ್ ಮ್ಯಾನ್ ತೊಗೊಳ್ತಕ್ಕಂಥ ಡಿಸಿಷನ್ಸು ಆಲ್ವೇಸ್ ನಾಟ್ ಕರೆಕ್ಟ್. ಸಮ್ಟೈಮ್ಸ್ ಕರೆಕ್ಟ್ ಇರ್ಬೋದು, ಬಟ್ ಯಾವಾಗಲೂ ಕರೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ಲಯಬಿಲಿಟಿ ಆಫ್ ಸೋಲ್ ಟ್ರೇಡರ್ ಈಸ್ ಅನ್ಲಿಮಿಟೆಡ್. ನಾವು ಫ್ಯೂಚರಲ್ಲಿ ಹೇಳ್ದಂಗೆ ಸೋಲ್ ಟ್ರೇಡರ್ ಲಯಬಿಲಿಟಿ ಏನಾಗಿರುತ್ತೆ, ಅನ್ಲಿಮಿಟೆಡ್. ದೇರ್ ಈಸ್ ಎ ಫಿಯರ್ ಆಫ್ ಲೂಸಿಂಗ್ ಪ್ರೈವೇಟ್ ಪ್ರಾಪರ್ಟಿ ಫಾರ್ ಬಿಸ್ನೆಸ್ ಲಾಸ್. ನೋಡಿ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ ಏನಿಲ್ಲ, ಲಾಸ್ ಆಗಿರೋದಲ್ಲಿ ಬಿಸ್ನೆಸ್ಸಲ್ಲಿ, ಬಿಸ್ನೆಸ್ಸಲ್ಲಿ ಆಗಿರೋ ಲಾಸನ್ನು ಪೇ ಮಾಡೋದಕ್ಕೆ ಬಿಸ್ನೆಸ್ಸಲ್ಲಿರೋ ಅಮೌಂಟು ಶಾರ್ಟೇಜ್ ಬಂದರೆ, ನಿನ್ನ ಪ್ರೈವೇಟ್ ಪ್ರಾಪರ್ಟಿನ ಮಾರಿ ಆಗಿಬಿಟ್ಟು ನೀವೇನು ಮಾಡಬೇಕು, ಬಿಸ್ನೆಸ್ ಲಾಸನ್ನು ಪೇ ಮಾಡಬೇಕಾಗತ್ತೆ. ಅದನ್ನು ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಲಿಮಿಟೆಡ್ ಲಯಬಿಲಿಟಿ ಅಂದ್ರೇನು, ಬಿಸ್ನೆಸ್ಸಲ್ಲಿ ಆಗಿರೋ ಲಾಸನ್ನು ಬಿಸ್ನೆಸ್ಸಲ್ಲಿರೋ ಅಮೌಂಟನ್ನು ಉಪಯೋಗಿಸ್ಕೊಂಡು ನಾನು ಪೇ ಮಾಡ್ತೀನಿ. ಬಿಸ್ನೆಸ್ಸಲ್ಲಾಗಿರೋ ಲಾಸ್ಗೂ ಮತ್ತು ನನ್ನ ಪ್ರೈವೇಟ್ ಪರ್ಸ್ನಲ್ ಅಸೆಟ್ಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂದರೆ ಲಿಮಿಟೆಡ್ ಲಯಬಿಲಿಟಿ. ಬಿಸ್ನೆಸ್ಸಲ್ಲಾಗಿರೋ ಲಾಸನ್ನು ಪೇ ಮಾಡೋದಕ್ಕೆ ಬಿಸ್ನೆಸ್ಸಲ್ಲಿ ಸಫಿಷಿಯಂಟ್ ಅಮೌಂಟ್ ಇಲ್ಲದೇ ಇದ್ದಾಗ, ನಿನ್ನ ಪರ್ಸ್ನಲ್ ಅಸೆಟ್ಸನ್ನು ಮಾರಿಬಿಟ್ಟು ನೀನು ಬಿಸ್ನೆಸ್ ಲಾಸನ್ನು ಕಟ್ಕೊಡ್ಬೇಕು ಅಂದರೆ, ಅವಾಗ ಏನಂತ ಕರ್ತೀವಿ, ಅನ್ಲಿಮಿಟೆಡ್ ಲಯಬಿಲಿಟಿ. ಲಾಸ್ ಆಗಿರೋದು ಬಿಸ್ನೆಸ್ಸಲ್ಲೇ, ಆದರೆ ನೀನು ಕಳ್ಕೊತಾ ಇರೋದು ನಿನ್ನ ಪರ್ಸ್ನಲ್ ಅಸೆಟ್ಸನ್ನು ನೀನು ಕಳ್ಕೊತಾ ಇದೆಯಾ ಅಂದರೆ ದಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಲಯಬಿಲಿಟಿ. ಈ ಅನ್ಲಿಮಿಟೆಡ್ ಲಯಬಿಲಿಟಿ ಇರೋದ್ರಿಂದ ಒಂದು ಫಿಯರ್ ಇರುತ್ತೆ, ಏನು ಅಂದರೆ ಲಾಸಿಂಗ್ ಪ್ರೈವೇಟ್ ಪ್ರಾಪರ್ಟಿ ಫಾರ್ ಬಿಸ್ನೆಸ್ ಲಾಸಸ್. ಸೊ ಬಿಸ್ನೆಸ್ ಲಾಸ್ಗೋಸ್ಕರ ನನ್ನ ಪ್ರೈವೇಟ್ ಪ್ರಾಪರ್ಟಿನ ಕಳ್ಕೊಳ್ತಕ್ಕಂಥ ಫಿಯರು ಇರುತ್ತೆ. ನೆಕ್ಸ್ಟು, ದಿ ಲೈಫ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಲಿಮಿಟೆಡ್, ದೇರ್ ವಿಲ್ ಬಿ ನೋ ಕಂಟಿನ್ಯೂಟಿ ಆಫ್ ಬಿಸ್ನೆಸ್.
ಸೊ ಇಲ್ಲಿ ಲೈಫ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ಪು ಯಾಕೆ ಲಿಮಿಟೆಡ್ ಆಗಿರುತ್ತೆ ಅಂದರೆ, ನಾವು ಫೀಚರ್ ಹೇಳೋದ್ವಲ್ಲ, ದೇರ್ ಈಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ, ಓನರೇ ಬೇರೆ, ಬಿಸ್ನೆಸ್ ಆರ್ಗನೈಸೇಷನ್ನೇ ಬೇರೆ ಅಂತ ಇಲ್ಲ. ಓನರು ಬಿಸ್ನೆಸ್ಸು ಎರಡು ಒಂದೇ. ಇಲ್ಲಿ ಓನರು ಒಬ್ಬನೇ ಇರ್ತಾನೆ. ಸೊ ಅವನೇನಾದರೂ ತೀರೋದ ಅಂದರೆ, ಅವನ ಡೆತ್ ಆಯಿತು ಅಂದರೆ, ಇಮಿಡಿಯೇಟು ಬಿಸ್ನೆಸ್ಸು ಕೂಡ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಬೇರೆ ಯಾರು ಓನರ್ಸ್ ಇಲ್ಲ, ಸುಮಾರು ಜನ ಓನರ್ಸ್ ಇದ್ದರೆ, ಒಬ್ಬ ಸತ್ತವ್ರೆ ಇನ್ನೊಂದಷ್ಟು ಏನೇನು ಮಾಡ್ತಾರೆ, ಆ ಬಿಸ್ನೆಸ್ಸನ್ನು ಕ್ಯಾರಿ ಮಾಡ್ತಾರೆ. ಸೊ ಅಲ್ಲಿ ಓನರ್ ಡೆತ್ ಆದರೂ ಬಿಸ್ನೆಸ್ಸು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗೋದು. ಆದರೆ ಇಲ್ಲಿ ಓನರ್ ಒಬ್ಬನೇ ಇರೋದ್ರಿಂದ, ಓನರ್ದು ಡೆತ್ ಆಗ್ತಾ ಇದೆ ಅಂದರೆ ಬಿಸ್ನೆಸ್ಸು ಕೂಡ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ ಅಂತ. ಸೊ ಕಂಟಿನ್ಯೂಟಿ ಇರಲ್ಲ. ಎಲ್ಲಿವರೆಗೆ ಓನರ್ ಇರ್ತಾನೆ, ಸೋಲ್ ಟ್ರೇಡರ್ ಇರೋವರೆಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಇರುತ್ತೆ. ಯಾವಾಗ ಸೋಲ್ ಟ್ರೇಡರ್ ಇರಲ್ಲ, ಸೊ ಇಮಿಡಿಯೇಟಾಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಕೂಡ ಏನಾಗುತ್ತೆ, ಎಂಡ್ ಆಗುತ್ತೆ. ಸೊ ಅದಕ್ಕೆ ಏನಂತ ಕರೆದು, ಲ್ಯಾಕ್ ಆಫ್ ಕಂಟಿನ್ಯೂಟಿ ಅಥವಾ ದೇರ್ ವಿಲ್ ಬಿ ನೋ ಕಂಟಿನ್ಯೂಟಿ ಆಫ್ ಬಿಸ್ನೆಸ್. ಸೊ ಇದಿಷ್ಟು ಫೀಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಇನ್ನುಳಿದಂಥ ಫಾರ್ಮ್ ಇದಾವಲ್ಲ, ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಒಂದೊಂದನ್ನೇ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಅದು ನೆನಪಲ್ಲಿರಲಿ, 3 ಚಾಪ್ಟರ್ಸು ಡಿಲೀಟ್ ಆಗಿದೆ ನಿಮಗೆ. ಯಾವುದ್ಯಾವುದು ಅಂದರೆ 6th, 8th, ಮತ್ತು 9th ಚಾಪ್ಟರ್ಸ್, ಓಕೆನಾ? ಅಕೌಂಟ್ಸಲ್ಲೂ ನಿಮಗೆ ಸುಮಾರು ಚಾಪ್ಟರ್ಸ್ ಡಿಲೀಟ್ ಆಗಿದೆ. ಅದೇನು ಅಂದ್ಬಿಟ್ಟು ನಾನು ನಿಮಗೆ ಅಕೌಂಟ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಲ್ಲ, ಸೊ ಆವಾಗ ಅದನ್ನು ಹೇಳ್ತೀನಿ.